ಹಾಯ್ ಹಲೋ ನಮಸ್ಕಾರ ಬೆಂಗಳೂರು. ಇವತ್ತು ನಾನು ಮಾತಾಡ್ತಿದ್ದೀನಿ ರಾಯಲ್ ದೊನ್ನೆ ಬಿರಿಯಾನಿ ಹೋಟೆಲ್ ಬಗ್ಗೆ. ಇದು ಕತ್ರಗುಪ್ಪೆ ಸರ್ಕಲ್ ಹತ್ರ ರೀಸೆಂಟಾಗಿ ಓಪನ್ ಆಯಿತು. ಇನಾಗ್ರೇಷನ್ನ ಎಷ್ಟು ರಾಯಲ್ ಆಗಿ ಮಾಡಿದ್ರು ಅಂದರೆ KGF ಸ್ಟಾರ್ ಗರುಡ ಅವ್ರನ್ನೇ ಕರ್ಕೊಂಬಂದಿದ್ರು. ಅಬ್ಬಬ್ಬಾ ಎಂಥ ಅದ್ದೂರಿ ಓಪನಿಂಗರು ಈ ಹೋಟೆಲ್ಗೆ. ಇಲ್ಲಿ ಬಿರಿಯಾನಿನ ಟೇಸ್ಟ್ ಮಾಡಿದ್ಮೇಲೆ ನಂಗನ್ನಿಸ್ತು ಇನ್ನು ಸದ್ಯದಲ್ಲೇ ಈ ಹೋಟೆಲ್ ಬಗ್ಗೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು ಹರಿದಾಡೋಕ್ಕೆ ಶುರುವಾಗುತ್ತೆ. ಮತ್ತು ಡೆಫಿನೆಟಾಗಿ ಈ ಹೋಟೆಲ್ ಮುಂದೆ ಜನ ಕ್ಯೂ ನಿಂತ್ಕೊತಾರೆ ಮಟನ್ ಬಿರಿಯಾನಿನ ಟ್ರೈ ಮಾಡೋಕ್ಕೆ. ಇಲ್ಲಿನ ಆ್ಯಂಬಿಯನ್ಸ್ ಬಗ್ಗೆ ಮಾತಾಡೋದಾದರೆ ಹೆಸರಿಗೆ ತಕ್ಕನಾಗೆ ರಾಯಲ್ ಆಗಿ ಆ್ಯಂಬಿಯನ್ಸ್ನ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಅಷ್ಟೇ ಚೆನ್ನಾಗಿ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಬ್ಯಾಂಗ್ಳೂರ್ ಸೌತಲ್ಲಿರುವಂಥ ಬಿರಿಯಾನಿ ಲವರ್ಸ್ಗೆ ಹಾಗೂ ಬೈಕರ್ಸ್ಗಳಿಗಂತೂ ಹಬ್ಬ ಅಂತಲೇ ಹೇಳ್ಬೋದು. ಬಿಕಾಸ್ ಯೂಶ್ವಲಿ ನಾವು ಬಿರಿಯಾನಿ ತಿನ್ನೋಕ್ಕೆ ಒಂದು 30-40 ಕಿಲೋಮೀಟರ್ಸ್ ರೈಡ್ ಹೋಗ್ತಾ ಇದ್ವಿ ಅಥವಾ ಬ್ಯಾಂಗ್ಳೂರ್ನೇ ಬಿಟ್ಟು ಆಚೆ ಹೋಗಿ ಬಿರಿಯಾನಿನ ಟ್ರೈ ಮಾಡ್ತಾ ಇದ್ವಿ. ಬಟ್ ನಮಗೀಗ ಕತ್ರಗುಪ್ಪೆಲೆ ಎಲ್ಲದಕ್ಕಿಂತ ಸೂಪರ್ ಆಗಿರುವಂಥ ಮಟನ್ ಬಿರಿಯಾನಿ ಸಿಗುತ್ತೆ. ಎಸ್ ಫ್ರೆಂಡ್ಸ್, ಸಂಡೇ 4 AM ಇಲ್ಲಿ ಮಟನ್ ಬಿರಿಯಾನಿ ರೆಡಿ ಇರುತ್ತೆ. ಸರ್ವಿಸ್ ಕೂಡ ಸೂಪರ್ ಫಾಸ್ಟ್ ಆಗಿತ್ತು. ಮತ್ತು ಇಲ್ಲಿನ ಮೆನ್ಯೂ ಬಗ್ಗೆ ಮಾತಾಡೋದಿದ್ರೆ ಡೀಸೆಂಟ್ ಐಟಮ್ಸ್ಗಳನ್ನ ನಾವು ನೋಡ್ಬೋದು. ಮತ್ತು ಪ್ರೈಸ್ ಅಂತೂ ಹೊರಗಡೆ ವ್ಯಾಲ್ಯೂಗಿಂತ ತುಂಬಾ ಕಮ್ಮಿ ಇದೆ. ಟೇಸ್ಟ್ ಬಗ್ಗೆ ಮಾತಾಡೋಂಗಿಲ್ಲ, ಸೂಪರ್ ಆಸಮ್ ಆಗಿದೆ. ನೀವು ಡೆಫಿನೆಟಾಗಿ ಒಂದ್ಸಲ ಬಂದು ಟ್ರೈ ಮಾಡಲೇಬೇಕು. ಇಂಟ್ರೆಸ್ಟಿಂಗ್ ಅಂದರೆ ಸಂಡೇ ಸ್ಪೆಷಲಲ್ಲಿ ನೀರು ದೋಸೆ ಮತ್ತು ಇಡ್ಲಿ ಸಿಗುತ್ತೆ. ಚಿಕನ್ ಕಾಂಬೋ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ, ಟ್ರೈ ಮಾಡಲೇಬೇಕು. ನಾವು ಟ್ರೈ ಮಾಡಿದ್ವಿ ಚಿಕನ್ ಮಸಾಲ. ಮಸಾಲ ಅಂತೂ ಸೂಪರ್ ಸ್ಪೈಸಿಯಾಗಿ ಸಖತ್ತಾಗಿತ್ತು. ಚಿಕನ್ ಅದ್ಭುತವಾಗಿ ಬಂದಿತ್ತು, ಸಾಫ್ಟಾಗಿತ್ತು. ಚಪಾತಿಗೆ, ಪರೋಟಾಗೆ, ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಬಂತು ನೋಡಿ ನಮ್ಮ ಮೋಸ್ಟ್ ಫೇವ್ರೇಟ್ ಮಟನ್ ಬಿರಿಯಾನಿ. ಇಂಥ ಒಳ್ಳೆ ಮಟನ್ ಬಿರಿಯಾನಿ ಬೆಳಗಿನ ಜಾವ 4 ಗಂಟೆಗೆ ಬ್ಯಾಟಿಂಗ್ ಮಾಡೋಕ್ಕೆ ಸಿಕ್ಬಿಟ್ರೆ ಆಹಾ ಸಖತ್ತಾಗಿರುತ್ತೆ. ಮತ್ತು ಇನ್ಯಾಕೆ ತಡ, ಇವತ್ತೇ ಬಂದು ಮಟನ್ ಬಿರಿಯಾನಿನ ಟೇಸ್ಟ್ ಮಾಡಿ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಬಿರಿಯಾನಿ.